हेलो फ्रेंड्स, वेलकम बैक टू माय यूट्यूब चैनल। अमेरिका ओरेगॉन एंब स्टेट नाव इलिय तनक केद विचित्र कानून इतने अब आ राज्य कानून प्रकार मलिया नीर पब्लिक प्रॉपर्टी अंते ಮಳೆಯ ನೀರನ್ನು ಕಲೆಕ್ಟ್ ಮಾಡಿದ್ರು, ಮನೆಯ ಮೇಲೆ ಬೀಳುವ ನೀರನ್ನು ಸ್ಟೋರ್ ಮಾಡಿದ್ರು, ಸೀದಾ ಜೈಲಿಗೆನೆ ಸ್ಟೋರ್ ಮಾಡಿದ್ದಕ್ಕೆ ಅನುಗುಣವಾಗಿ ಫೈನ್ ಕೂಡ ಕಟ್ಟಬೇಕಾಗಿರುತ್ತೆ। ಸ್ಟ್ರೇಂಜ್ ಬಟ್ ರಿಯಲ್। ನಂಬರ್ 2, ನೀವು ಈಗ ಒಂದು ರೇರ್ ಅಂಡ್ ಅಮೇಜಿಂಗ್ ಫಿಶ್ ಅನ್ನು ನೋಡುತ್ತಿದ್ದೀರಾ। ಇದರ ಹೆಸರು ಸರ್ಪ ಸಲ್ಪ, ಇದನ್ನು ಹೆಲ್ಯುಜಿನೇಷನ್ ಫಿಶ್ ಎಂದು ಕೂಡ ಕರೆಯುತ್ತಾರೆ। ಯಾಕೆಂದರೆ ಇದನ್ನು ತಿಂದವರು 36 ಗಂಟೆಗಳವರೆಗೂ ಭಯಂಕರವಾದ ಹೆಲ್ಯುಜಿನೇಷನ್ ಎಕ್ಸ್‌ಪೀರಿಯನ್ಸ್ ಮಾಡುತ್ತಾರೆ। ಇದರ ಬಾಡಿಯ ಮೇಲಿರುವ ಗೋಲ್ಡ್ ಲೈನ್ಸ್ ಅನ್ನು ನೋಡಿ ಇದನ್ನು ಗುರುತು ಹಿಡಿಯಬಹುದು। ಇದು ಪ್ರಪಂಚದಲ್ಲಿ ಒನ್ ಆಫ್ ದಿ ಯೂನಿಕ್ ಫಿಶ್। ನಂಬರ್ 3, ನೀವು ಗಮನಿಸಿಯೇ ಇರ್ತೀರಾ, ಚಾಕಲೇಟ್ಸ್ ಮತ್ತು ಕ್ಯಾಂಡೀಸ್ ಯಾವತ್ತೂ ಕೂಡ ಶೈನ್ ಆಗುತ್ತಲೇ ಇರುತ್ತವೆ। ಹೀಗೆ ಅವು ಶೈನ್ ಆಗುವುದಕ್ಕೆ ಬಳಸುವ ಪದಾರ್ಥ ಶಿಲ್ಲಾಗ್। ಆದರೆ ಮುಖ್ಯವಾದ ವಿಷಯ ಏನು ಅಂದ್ರೆ ಈ ಶಿಲ್ಲಾಗ್ ಅನ್ನು ಸಣ್ಣ ಸಣ್ಣ ಕೀಟಗಳಿಂದ ತೆಗೆದುಕೊಳ್ಳುತ್ತಾರೆ। ಚಾಕಲೇಟ್ಸ್ ತಯಾರಿ ಕಂಪ್ಲೀಟ್ ಆದ ನಂತರ ಮೇಲೆ ಈ ಶಿಲ್ಲಾಗ್ ನಿಂದ ಕೋಟಿಂಗ್ ಮಾಡುತ್ತಾರೆ। ನಂಬರ್ 4, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸ್ನಾನ ನೀರಿನಿಂದ ಮಾತ್ರವೇ ಮಾಡುತ್ತಾರೆ। ಆದರೆ ಗೋಮೂತ್ರ ಹಸುಗಳ ಯೂರಿನಿಂದ ಕೂಡ ಸ್ನಾನ ಮಾಡುವವರು ಇದ್ದಾರೆ। ಸೌತ್ ಸುಡಾನ್ಗೆ ಸೇರಿದ ಮುಂಡಾರಿ ಟ್ರೈಬ್ಗೆ ಸೇರಿದವರು ಹಸುಗಳ ಯೂರಿನಿಂದ ಅವರ ಬಾಡಿ ಪಾರ್ಟ್ಸ್ ಅನ್ನು ಕ್ಲೀನ್ ಮಾಡಿಕೊಳ್ಳುತ್ತಾರೆ। ಹೀಗೆ ಗೋಮೂತ್ರದಿಂದ ಸ್ನಾನ ಮಾಡಿಕೊಳ್ಳುವುದರಿಂದ ಯಾವುದೇ ಇನ್ಫೆಕ್ಷನ್ಸ್ ಇದ್ದರೂ ಹೋಗುತ್ತವೆ ಮತ್ತು ನಮ್ಮ ಬಾಡಿಯಲ್ಲಿ ಏನಾದರೂ ಕೆಟ್ಟದ್ದು ಇದ್ದರೂ ಕೂಡ ನಾಶ ಆಗುತ್ತವೆ ಎಂದು ಅಲ್ಲಿರುವವರ ನಂಬಿಕೆ। ನಂಬರ್ 5, ಪ್ರತಿ ದೇಶಕ್ಕೂ ಅಲ್ಲಿನ ದೇಶಕ್ಕೆ ತಕ್ಕನಾಗಿ ರಿಲಿಜಿಯನಲ್ ಸ್ನ್ಯಾಕ್ಸ್ ಇರುತ್ತವೆ। ಅವರವರ ರಿಲಿಜಿಯನಲ್ ಸ್ನ್ಯಾಕ್ಸ್ ಟೇಸ್ಟ್ನ ಅವರು ಎಂಜಾಯ್ ಮಾಡುತ್ತಾ ಇರ್ತಾರೆ। ಆದರೆ ಕಾಂಬೋಡಿಯಾದಲ್ಲಿ ಅವರ ರಿಲಿಜಿಯನಲ್ ಸ್ನ್ಯಾಕ್ಸ್ ಏನು ಅಂತ ಗೊತ್ತಾದರೆ ಶಾಕ್ ಆಗ್ತೀರಾ। ಇನ್ನು ಅವರ ರಿಲಿಜಿಯನಲ್ ಸ್ನ್ಯಾಕ್ ಏನು ಅಂದರೆ ಸ್ಪೈಡರ್। ಹೌದು, ಜೇಡರ ಹುಳ ಅವರ ರಿಲಿಜಿಯನಲ್ ಸ್ನ್ಯಾಕ್। ಸ್ಪೈಡರ್ನ ಫುಲ್ ಆಗಿ ಫ್ರೈ ಮಾಡಿಕೊಂಡು ಹಾಗೆ ಲಪಕ್ ಅಂತ ತಿಂದು ಬಿಡ್ತಾರೆ। ಸ್ಟ್ರೇಂಜ್ ಬಟ್ ಟ್ರೂತ್। ನಂಬರ್ 6, ಜಪಾನ್ನಲ್ಲಿ ಒಂದು ಡಿಫ್ರೆಂಟ್ ಸಿಸ್ಟಮ್ ಇದೆ। ಅದೇನಂದರೆ ಯಾರಾದರೂ ಸತ್ತು ಹೋದರೆ ಆ ಸತ್ತು ಹೋದವರ ಸಮಾಧಿಗೆ ಕ್ಯೂ ಆರ್ ಕೋಡ್ ಅನ್ನು ಅಂಟಿಸಬೇಕು। ಇನ್ನು ಆ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿದರೆ ಹೆಸರು, ಊರು, ಮರಣಿಸಿದ ದಿನಾಂಕ, ಅವರು ಯಾವ ಕುಟುಂಬಕ್ಕೆ ಸೇರಿದವರು, ಹೀಗೆ ಎಲ್ಲವೂ ಎ ಟು ಝೆಡ್ ಆ ವ್ಯಕ್ತಿಗೆ ಸಂಬಂಧಿಸಿದ ಡೀಟೇಲ್ಸ್ ಎಲ್ಲವೂ ಒಂದು ಸ್ಕ್ಯಾನ್ನಲ್ಲಿ ಗೊತ್ತಾಗುತ್ತದೆ। ನಂಬರ್ 7, ಟಾಟಾ ಕಂಪನಿ ಭಾರತೀಯರು ಹೆಚ್ಚಾಗಿ ನಂಬುವ ಕಂಪನಿ, ಹಾಗೆ ಪ್ರೀತಿಸುವ ಕಂಪನಿ. ಇನ್ನು ಫ್ಯಾಕ್ಟ್ ಏನು ಅಂದರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಬಿಲ್ಡಿಂಗ್ ಬುರ್ಜ್ ಖಲೀಫಾ ನಿರ್ಮಾಣದಲ್ಲಿ ಬಳಸಿರುವ ಸ್ಟೀಲ್ ಟಾಟಾ ಸ್ಟೀಲ್। ಅಷ್ಟೇ ಅಲ್ಲ, ಬುರ್ಜ್ ಖಲೀಫಾದಲ್ಲಿ ಏರ್ ಕಂಡೀಷನರ್ಗೆ ಟಾಟಾ ವೋಲ್ಟಾಸ್ ಅನ್ನು ಕೂಡ ಉಪಯೋಗಿಸಿದ್ದಾರೆ। ಟಾಟಾ ಕಂಪನಿ ಭಾರತ ದೇಶಕ್ಕೆ ಒಂದು ಬಿಗ್ಗೆಸ್ಟ್ ಅಸೆಟ್ ಅಂತಲೇ ಹೇಳಬಹುದು। ಭಾರತೀಯರೆಂದು ಗರ್ವಪಡುವ ಹಾಗೆ ಮಾಡಿರುವ ಟಾಟಾ ಕಂಪನಿ ಈ ಫ್ಯಾಕ್ಟ್ಗೆ ಈಗಲೇ ಒಂದು ಲೈಕ್ ಮಾಡಿ। ನಂಬರ್ 8, ನಮ್ಮ ಬಾಡಿಯಲ್ಲಿ ಮಸಲ್ ಇರುತ್ತದೆ ಅಲ್ವಾ, ಈಗ ನೀವು ಆ ಮಸಲ್ನ ಮೈಕ್ರೋಸ್ಕೋಪಿಕ್ ವ್ಯೂ ಅನ್ನು ನೋಡುತ್ತೀರಾ। ನಮ್ಮ ಮಸಲ್ ಟಿಶ್ಯೂವನ್ನು ಮೈಕ್ರೋಸ್ಕೋಪ್ನಲ್ಲಿ ನೋಡಿದರೆ ಹೇಗಿರುತ್ತೆ ಅನ್ನೋದು ಈ ಪಿಕ್ಚರ್, ಮಸಲ್ ಟಿಶ್ಯೂ। ನಂಬರ್ 9, ನೀವು ಈಗ ಒಂದು ಸ್ಪೆಷಲ್ ಬರ್ಡ್ ಅನ್ನು ನೋಡುತ್ತೀರಾ, ಅದರ ಹೆಸರು ಮೋನಲ್। ಇದನ್ನು ಹಿಮಾಲಯನ್ ಮೋನಲ್ ಎಂದು ಕೂಡ ಕರೆಯುತ್ತಾರೆ। ಬಹುತೇಕ ನವಿಲಿನ ಹಾಗೆ ಕಾಣಿಸುವ ಈ ಪಕ್ಷಿ ಒಂದು ಯೂನಿಕ್ ಅಂಡ್ ರೇರ್ ಕ್ರಿಯೇಚರ್, ನಿಧಾನವಾಗಿ ಅಳಿವಿನಂಚಿನಲ್ಲಿರುವ ಪಕ್ಷಿಗಳಲ್ಲಿ ಇದೊಂದು। ಮೋನಲ್ ಬರ್ಡ್ ಪ್ರತ್ಯೇಕತೆ ಏನು ಅಂದರೆ ಇದು ನೇಪಾಳಕ್ಕೆ ನ್ಯಾಷನಲ್ ಬರ್ಡ್, ಹಾಗೆಯೇ ಉತ್ತರಾಖಂಡ್ಗೆ ಸ್ಟೇಟ್ ಬರ್ಡ್। ನಂಬರ್ 10, ಟರ್ಮಿಟೋಮೈಸಿಸ್ ಟಿಟಾನಕಸ್, ಇದೊಂದು ಸೈಂಟಿಫಿಕ್ ನೇಮ್। ಇದೇನು ಅಂದರೆ ಪ್ರಪಂಚದಲ್ಲಿಯೇ ಮನುಷ್ಯರು ತಿನ್ನಬಹುದಾದ ಅತಿ ದೊಡ್ಡ ಮಶ್ರೂಮ್ಸ್। ನೋಡ್ತಿದ್ದೀರಿ ಅಲ್ವಾ ಈ ಮಶ್ರೂಮ್ಸ್ ಎಷ್ಟು ದೊಡ್ಡದಾಗಿವೆ ಅಂತ। ಇದಕ್ಕಿಂತಲೂ ದೊಡ್ಡವು ಇರುತ್ತವೆ, ಆದರೆ ಅವು ಎಡಿಬಲ್ ಮಶ್ರೂಮ್ಸ್ ಅಲ್ಲ, ತಿನ್ನುವುದಕ್ಕೆ ಯೋಗ್ಯವಲ್ಲದ ಮಶ್ರೂಮ್ಸ್। ಈ ದೊಡ್ಡ ಅಣಬೆಗಳು ವೆಸ್ಟ್ ಆಫ್ರಿಕಾ ಮತ್ತು ಜಾಂಬಿಯಾಗಳಲ್ಲಿ ದೊರಕುತ್ತವೆ। ನಂಬರ್ 11, ಬೈಕ್ಗೆ ಸೈಡ್ನಲ್ಲಿ ಸ್ಪ್ರಿಂಗ್ಸ್ ಅನ್ನು ಗಮನಿಸಿಯೇ ಇರ್ತೀರಾ, ಇವನ್ನೇ ಶಾಕ್ ಅಬ್ಸರ್ಬರ್ ಎಂದು ಕರೆಯುತ್ತಾರೆ। ಇದರ ಉಪಯೋಗ ಏನು ಅಂತ ಬಹುತೇಕ ಎಲ್ಲರಿಗೂ ಗೊತ್ತೇ ಇರುತ್ತೆ। ಸಡನ್ ಜರ್ಕ್ಸ್ ಶಾಕ್ಸ್ ಅನ್ನು ಕಂಟ್ರೋಲ್ ಮಾಡುವುದಕ್ಕೆ ಅಥವಾ ಬ್ಯಾಲೆನ್ಸ್ ಮಾಡುವುದಕ್ಕೆ ಇವು ಉಪಯೋಗವಾಗುತ್ತವೆ। ಆದರೆ ಅದಕ್ಕೆ ಅಟ್ಯಾಚ್ ಆಗಿರುವ ಈ ಸಿಲಿಂಡರ್ ಟೈಪ್ ಬಾಕ್ಸ್ ಏನಕ್ಕೆ, ಈ ಬಾಕ್ಸ್ ಪ್ರೆಜರೇಟ್ ನೈಟ್ರೋಜನ್ ಮತ್ತು ಆಯಿಲ್ ಇಂದ ತುಂಬಿರುತ್ತೆ। ಯಾವಾಗಾದರೆ ರಸ್ತೆಯ ಮೇಲೆ ಸಡನ್ ಜರ್ಕ್ಸ್ ಬರುತ್ತವೆಯೋ ಆವಾಗ ಈ ಆರ್ಬೋಡೆ ಶಾಕ್ ಅನ್ನು ಈ ಸಿಲಿಂಡ್ರಿಕಲ್ ಪಾರ್ಟ್ ಅಬ್ಸರ್ವ್ ಮಾಡಿಕೊಳ್ಳುತ್ತೆ। ಆದರೆ ಈ ಸಿಲಿಂಡ್ರಿಕಲ್ ಬಾಕ್ಸ್ ಇಲ್ಲದಿದ್ದರೂ ಶಾಕ್ ಅಬ್ಸರ್ಬರ್ ಕೆಲಸ ಮಾಡುತ್ತವೆಯಾದರೂ ಇವು ಇದರ ಮೆಕಾನಿಸಮ್ ಇನ್ನೂ ಎಫಿಷಿಯೆಂಟ್ ಆಗಿ ಕೆಲಸ ಮಾಡುತ್ತದೆ। ಇನ್ನು ಹೇಳಬೇಕಂದ್ರೆ ಆ ಸ್ಪ್ರಿಂಗ್ ಒಳಗಡೆ ರಾಡ್ ಆಕ್ಚುಯಲ್ ಆಗಿ ಅದು ರಾಡ್ ಅಲ್ಲ, ಒಂದು ಪಿಸ್ಟೂನ್ ಮೆಕಾನಿಸಮ್, ಅದರ ಒಳಗಡೆ ಕೂಡ ಆಯಿಲ್ ಅಂಡ್ ಗ್ಯಾಸ್ ಇರುತ್ತೆ। ಆದರೆ ಆ ಲಿಮಿಟೆಡ್ ಅಮೌಂಟ್ನ ಈ ಸಿಲಿಂಡ್ರಿಕಲ್ ಬಾಕ್ಸ್ ಮುಖಾಂತರ ಹೈ ವ್ಯಾಲ್ಯೂಮ್ಗೆ ಹೆಚ್ಚಿಸುವುದರಿಂದ ಅಲ್ಟಿಮೇಟ್ ಆಗಿ ಆ ಶಾಕಿಂಗ್ ಅಬ್ಸರ್ವರ್ನ ಪರ್ಫಾರ್ಮೆನ್ಸ್ ಹೆಚ್ಚಾಗುತ್ತದೆ। ಸಾಧಾರಣವಾಗಿ ಟ್ರಕ್ಸ್ನ ಹಿಂದೆಗಡೆ ತುಂಬ ರೀತಿಯ ಪದಗಳು ಹಾಗೂ ಫನ್ನಿ ಕೊಟೇಷನ್ಸ್ ಅನ್ನು ನೋಡ್ತಾ ಇರ್ತೀವಿ, ಆದರೆ ಒಂದು ಕಾಮನ್ ಲೈನ್ ಪ್ರತಿಯೊಂದು ಟ್ರಕ್ನ ಮೇಲೆ ಇರುತ್ತೆ, ಅದೇ ಹಾರ್ನ್ ಓಕೆ ಪ್ಲೀಸ್। ಆದರೆ ಹಾರ್ನ್ ಪ್ಲೀಸ್ಗೆ ಒಂದು ಅರ್ಥವಿದೆ, ಓವರ್ಟೇಕ್ ಮಾಡುವ ಮುಂಚೆ ಹಾರ್ನ್ ಹೊಡಿ ಅಂತ। ಆದರೆ ಈ ಓಕೆ ಏನಕ್ಕೆ, ಇದರ ಅರ್ಥವೇನು ಅಂದರೆ ಒಂದು ಥಿಯರಿ ಪ್ರಕಾರ ವರ್ಲ್ಡ್ ವಾರ್ ಟೂ ಸಮಯದಲ್ಲಿ ಟ್ರಕ್ಸ್ ಕೆರೋಸಿನ್ನಿಂದ ರನ್ ಆಗುತ್ತಿದ್ದವಂತೆ, ಅದಕ್ಕೆ ಟ್ರಕ್ಸ್ನ ಹಿಂದೆಗಡೆ ಓಕೆ ಆನ್ ಕೆರೋಸಿನ್ ಅಂದರೆ ರನ್ನಿಂಗ್ ಆನ್ ಕೆರೋಸಿನ್ ಎಂದು ಅರ್ಥ ಬರುವ ಹಾಗೆ
ಹಾಗೆ ಓಕೆ ಎಂದು ಬರೆಯುತ್ತಿದ್ದರು. ಆಗ ಇದು ಒಂದು ವಾರ್ನಿಂಗ್ ಮೆಸೇಜ್ ಅಂತೆ, ಯಾಕೆಂದರೆ ಕೆರೋಸಿನ್ ಇಂದ ನಡೆಯುತ್ತಿವೆ, ಆದ್ದರಿಂದ ಚಿಕ್ಕ ಆಕ್ಸಿಡೆಂಟ್ಗೂ ಕೂಡ ಟ್ರಕ್ ಎಕ್ಸ್ಪ್ಲೋಡ್ ಆಗುವ ಪ್ರಮಾದವಿರುತ್ತೆ. ಸೊ ಅದಕ್ಕೆ ಈ ಓಕೆ ಆನ್ ಕೆರೋಸಿನ್. ಫ್ರೆಂಡ್ಸ್, ಇವಿಷ್ಟು ಇವತ್ತಿನ ಟಾಪ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕನ್ ಆಕ್ಟಿವೇಟ್ ಮಾಡಿಕೊಳ್ಳೋದು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು.